ರೈತ ಬಾಂಧವರಿಗೆ ಶರಣು ಶರಣಾರ್ಥಿ. ಇವಾಗ ಕೃಷಿಯಲ್ಲಿ ರೈತ ಅಂತ ತಕ್ಷಣ ಅವರಿಗೆ ಮೇನ್ ಬೇಕಾಗಿರೋದು ನೀರಾವರಿ. ಬಯಲುಸೀಮೆಯ ಒಂದು ಭಾಗದಲ್ಲಿ ನಾವು ಇವತ್ತು ಪ್ರಯಾಣ ಮಾಡ್ತಾ ಇರುವಾಗ ನನಗೆ ಒಂದು ಪೈಪನ್ನು ನೋಡಿದೆ. ಇದು ಸರ್ಕಾರಿ ಸೌಲಭ್ಯದಿಂದ ಸಿಗುವಂಥ ಪೈಪು, ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬನ್ನಿ, ರೈತರ ಮಾತನಾಡ್ತಾನೆ. ನಮಸ್ತೆ ಸರ್. ಇವಾಗ ನಾವು ಇರೋದು ಯಾವ ಭಾಗದಲ್ಲಿ ರೀ? ಇದು ಜಾಗ ಯಾವ್ದ್ರಿ? ಇದು ಬಾಗಲಕೋಟೆಯಲ್ಲಿ ಬಂದಿದ್ದೀವಿ. ಇವಾಗ ಬನ್ನಿ, ನಾನು ಇವಾಗ ಒಂದು ಪೈಪ್ನ ಬಗ್ಗೆ ಮಾತನಾಡ್ತಾ ಇದ್ನಲ್ಲ, ತೋರಿಸ್ತೀನಿ ಬನ್ನಿ. ತುಂಬ ರೈತರ ಮನೆಯಲ್ಲಿ ಇಂತಹ ಪೈಪ್ಗಳನ್ನು ನಾನು ನೋಡಿದ್ದೀನಿ. ಇದು ಆ್ಯಕ್ಚುಲಿ ಮಾರ್ಕೆಟಲ್ಲಿ ಸಿಗುವಂಥದ್ದಲ್ಲ ಡೆಫಿನೆಟ್ಲಿ. ಹಾಗೆಯೇ ರೈತರಿಗೆ ತುಂಬ ಹೆಲ್ಪ್ ಆಗುವಂಥ ಮಾಹಿತಿ ಅಂತ ಅಂದ್ಕೊಂಡು ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು ಕಪ್ಪು ಪೈಪು ಎಲ್ಲಿ ಸಿಗುತ್ತೆ ಮತ್ತು ಅದು ಹೇಗೆ ನಮಗೆ ಸೌಲಭ್ಯವನ್ನು ಪಡಿಬೋದು ಸರ್ಕಾರದಿಂದ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಸರ್ ನಮಸ್ತೆ. ಇವಾಗ ಈ ಒಂದು ಪೈಪ್ ಬೇಕಂದ್ರೆ ಎಲ್ಲಿ ಅರ್ಜಿ ಹಾಕ್ಬೇಕು ರೀ? ಇಲ್ಲ ಹುಣಗುಂದ ತಹಸೀಲ್ದಾರ್ ಆಫೀಸ್. ಏನೇನು ಡಾಕ್ಯುಮೆಂಟ್ಸ್ ಅನ್ನ ಕೇಳ್ತಾರೆ? ಅದಕ್ಕೆ ಡಾಕ್ಯುಮೆಂಟ್ಸ್, ಆಧಾರ್ ಕಾರ್ಡ್, ಹೊಲ್ದು ಉತ್ತಾರ. ಅದನ್ನ ಇದ್ರೆ ಕೊಡ್ತಾರ? ಈಗ ಒಂದೊಂದು ಪೈಪಿಗೆ ಇಂತಿಷ್ಟು ಅಂತ ಕೊಡ್ತಾರ ಅಥವಾ ಒಂದು ಸೆಟ್ ಕೊಟ್ಬಿಡ್ತಾರ? ಒಂದು ಸೆಟ್ ಸ್ಪ್ರಿಂಕ್ಲರ್ ಕೂಡಿ ಇವು 2800 ರೂಪಾಯಿ. ಬರೀ 2800? ಇಷ್ಟು ಪೈಪ್ಗಳಿಗೆ 2200? 2200. ಓಹೋ, ಇದ್ರಲ್ಲಿ ಎಷ್ಟು ಪೈಪ್ ಕೊಡ್ತಾರ ರೀ? 30 ಪೀಸ್ ಸರ್. ಈಗ 5 ಸ್ಪ್ರಿಂಕ್ಲರ್ ಕೊಡ್ತಾರ. ಓಹೋ, ನೋಡಿ ಈ ತರ ಒಂದು ಸಾಲಿಡ್ ಆಗಿರುವಂತ ಮತ್ತು ತುಂಬಾ ಹಾರ್ಡ್ ಆಗಿರೋ ಕ್ವಾಲಿಟಿ ಇದು. ನಮ್ಮ ಹಳ್ಳಿಗಳಲ್ಲೂ ತುಂಬ ಕಡೆ ನೋಡಿದ್ದೀನಿ ನಾನು, ಮಲೆನಾಡು ಇರ್ಬೋದು ಅಲ್ಲೂ ಕೂಡ ಇದೆ. ಹಾಗೆ ಬಯಲುಸೀಮೆ ಅಂದರೆ ಕರ್ನಾಟಕದ ಎಲ್ಲ ಕಡೆ ಇದು ಅವೈಲೇಬಲ್ ಇದೆ. ಈಗ ಆದಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಪ್ರತಿಯೊಂದು ರೈತರಿಗೂ ಇದು ಅವೈಲೇಬಲ್ ಇದೆಯಾ ಅಥವಾ ಕೆಲವೇ ರೈತರಿಗೆ ಮಾತ್ರ ಕೊಡ್ತಾರೆ? ಎಲ್ಲ ರೈತರಿಗೆ ಕೊಡ್ತಾರೆ. 30 ಪೈಪು, 30 ಪೈಪು, 6 ಸ್ಪ್ರಿಂಕ್ಲರ್, 6 ಸ್ಪ್ರಿಂಕ್ಲರ್ ಮನೆಗೆ ಬರುತ್ತೆ. ಓಹೋ, ಇದು ಬಾಳಿಕೆ ಚೆನ್ನಾಗಿದೆಯಾ? ಅದು ಚೆನ್ನಾಗಿ. ಇದು ಹೇಗೆ ಜೋಡಿಸ್ತೀರಿ ಒಂದಕ್ಕೊಂದು? ಇದಕ್ಕೊಂದಕ್ಕೊಂದು ಹೊಸಕ್ಕೆ ಬೇರೆ ಸಾಮಾನುಗಳಿದೆ ಸರ್. ಕಪ್ಲಿಂಗ್ ಬರುತ್ತೆ? ಕಪ್ಲಿಂಗ್ ಬರುತ್ತೆ, ಹಿತ್ತಾಳೆಸಿ ಲಾಕ್ ಬರುತ್ತೆ, ಅದನ್ನು ಜೋಡಿ ಫಿಟ್ ಮಾಡ್ಕೊಂಡು ಮತ್ತೆ ಬೇರೆ ಜೋಡಿಸ್ಕೋಬೇಕು. ಇದನ್ನ ಅವರೇ ಕೊಡ್ತಾರೆ? ಕಪ್ಲಿಂಗ್ ಕಂಪ್ಲೀಟ್ ಆಗಿ ಕೊಡ್ತಾರೆ? ಓಹೋ, ನೋಡೋಣ ಹಾಗಿದ್ರೆ ಒಂದ್ ನಿಮಿಷ. ಹಾ ಹೇಳ್ರಿ. ಅವರೇ ಕೊಡ್ತಾರೆ ಸರ್, ಅದೇನೈತಿ ಡೈರೆಕ್ಟ್ ಹಂಗೆ ಕೊಡ್ತಾರೆ ಸರ್. ಈ ಪೈಪ್ ಇದು ನೋಡಿ ಇದೇ ತರ, ಇದು ಬೇರೆ ಎಲ್ಲ ಸ್ವಂತ ತಗೊಂಡಿದ್ದೆ ನೀವು? ಇದು ಇಲ್ಲ ಸರ್, ಇದನ್ನು ಬೇರೆ ಕೊಡ್ತಾರೆ. ಇದು ಬೇರೆ ಲಾಕ್, ಇದು ಸಿಂಗಲ್ ಲಾಕ್ ಸರ್, ಅದು ಡಬಲ್ ಲಾಕ್. ಡಬಲ್ ಲಾಕ್, ಓಕೆ. ಇದೇ ಬೇರೆ ಯೋಜನೆಯಲ್ಲಿ ಕೊಟ್ಟಿದ್ದ? ಇದು 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 ಅದೇ ಅದರಲ್ಲೇ ಬಂದಿದ್ದ? ಅಲ್ಲೇ ಕೊಟ್ಟಿರೋದು. ಅದು ಬೇರೆ ಅದೇ ಬೇರೆ ಇದೆ ಬೇರೆ. ಓಹೋ, ಇದು ಇನ್ನೂ ಬಳಸಿಲ್ಲೇನ್ರಿ ನೀವು? ಇಲ್ಲ ಬಳಸಿ. ಓಹೋ, ಹಂಗೆ ಭಾರ ಆಯ್ತಾ ಅಥವಾ ಹೇಗಿದೆ? ಒಂದು ಓಪನ್ ಮಾಡ, ಇದು ಎತ್ತಕ್ಕಾಗತ್ತಾ? ಹೌದು, ನಾರ್ಮಲ್ ಪೈಪ್ ನಂಗೆ ಇದೆ ಮತ್ತೆ ತುದಿಯಲ್ಲಿ ಕಪ್ಲಿಂಗ್ ಹಾಕಿರೋದ್ರಿಂದ ಸ್ವಲ್ಪ ಭಾರ ಎಕ್ಸ್ಟ್ರಾ ಇದೆ ಅಲ್ವಾ? ಈಗ ನಾರ್ಮಲ್ ಪೈಪ್ ಏನು ಸಿಗತ್ತಲ್ರಿ ಬೆಳೆ ಕಲರಿಂದ, ಈಗ ಮಾರ್ಕೆಟಲ್ಲಿ ನಾವು ದುಡ್ಡು ಕೊಡ್ತಾ ಹೋಗ್ತೀವಿ, ಅದಕ್ಕೂ ಇದಕ್ಕೂ ಅದರಿಂದ ಒಂದು ಬಾಳಿಕೆ ಮತ್ತು ಇದ್ರ ಬಾಳಿಕೆಯಲ್ಲಿ ಬಹಳ ವ್ಯತ್ಯಾಸ ಐತೆ ಅಂದ್ರೆ? ವ್ಯತ್ಯಾಸ ಏನಿಲ್ಲ ಸರ್, ಸೇಮ್. ಆದ್ರೆ ಅದು ಸ್ವಲ್ಪ ದುಡ್ಡು ಜಾಸ್ತಿ ಅದು. ಹಾ, ದುಡ್ಡು ಜಾಸ್ತಿ ಅಲ್ಲ. ಓಕೆ, ಇದಷ್ಟೇ ಪೈಪ್ ಆಗಿದ್ರೆ ಸುಮಾರು ಒಂದು 20,000 ಆಗ್ತಿದ್ದಾನ? ಅದಕ್ಕೆ 20,000 ಮೇಲೆ ಮೇಲೆ ಆಗ್ತೈತೆ. ರೂಪಾಯಿ ಹಂಗಿದ್ರೆ ಈ ಒಂದು ಯೋಜನೆಯಿಂದ ರೈತರಿಗೆ ಸಹಾಯ ಆಗಿದೆ? ಆಗಿದೆ. ಓಕೆ, ಇದು ಏನಂತ ಕೇಳಬೇಕು ನಾವು ಅಲ್ಲಿ ಹೋಗ್ಬಿಟ್ಟು? ಇದು ಪಿಣಲಕ್ಷ್ಮಿ ಪೈಪ್ ಅಂತ. ಅಲ್ಲಲ್ಲ, ಈ ಒಂದು ಯೋಜನೆಗೆ ಏನಂತ ಇದೆಯಾ? ಅದಕ್ಕೆ ಏನಾದರೂ ಈಗ ನೀರಾವರಿ ಯೋಜನೆ ಈ ಥರ ಏನೋ ಹೆಸರಿದೆಯಾ ಪರ್ಟಿಕ್ಯುಲರ್ ಆಗಿ? ನಾವು ಅಲ್ಲಿ ಹೋಗಿ ಜಸ್ಟ್ ಪೈಪ್ ಬೇಕು ಅಂತ ಹೇಳಿದ್ರೆ ಪೈಪ್ ನೀರಾವರಿ ಸ್ಪ್ರಿಂಕ್ಲರ್ ಪೈಪ್ ಅಂತ ಹೇಳಿದ್ರೆ ಕೊಡ್ತಾರೆ? ಓಕೆ, ಅರ್ಜಿ ಕೊಟ್ಟು ಒಂದು ತಿಂಗಳ ಜಗತ್ತೆ ಸರ್. ಓ, 1-2 ತಿಂಗಳಲ್ಲಿ ಕೊಡ್ತಾರೆ? ಧನ್ಯವಾದ.